ಏನೇ ಎರಡು ಅಂಗಡಿಗೂ ಸೀಲ್ ಹಾಕ್ಬಿಟ್ಟಿದ್ದಾರೆ. ನಂಗೇನ್ರಿ ಗೊತ್ತು? ನಮಸ್ಕಾರ ಸರ್. ನಮಸ್ಕಾರ. ಏನ್ ಸರ್ ಇದು ಎರಡು ಅಂಗಡಿಗೂ ಸೀಲ್ ಹಾಕ್ಬಿಟ್ಟಿದ್ದಾರೆ? ಒಳ್ಳೆ ಕೆಲಸ ಮಾಡಿದ್ರೆ ನೀವಿಬ್ರು ಲೇಟ್ ಆಗಿ ಬಂದ್ರಲ್ಲ, ನಿಮ್ ಪುಣ್ಯ. ಎರಡು ಅಂಗಡಿಲು ಪಕ್ಕ ಡೂಪ್ಲಿಕೇಟ್ ಮಾಲ್ ಮಾಡ್ತಾ ಇದ್ರಂತ ರೆಡ್ ಡ್ಯಾಂಡ್ ಆಗಿಡ್ದ್ಬಿಟ್ರು ಪೊಲೀಸು. ಇನ್ ಸ್ವಲ್ಪ ಹೊತ್ತು ಇಲ್ಲೇ ನಿಂತಿದ್ರೆ ನಿಮ್ಮನ್ನು ಪೊಲೀಸ್ ಕರ್ಕೊಂಡು ಹೋಗ್ಬಿಡ್ತಾರೆ. ಮೊದಲು ಜಾಗ ಖಾಲಿ ಮಾಡ್ರಿ. ಪೊಲೀಸ್ ಕಾನ್ಸ್ಟೇಬಲ್ ಹೋಗ್ರಿ. ಅಳಿಮಯ್ಯ, ಯಾಕಪ್ಪ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ಯಾ? ಕೆಲ್ಸ ಹೋದ್ರೆ ಹೋಯ್ತು ನೋಡು. ಕೆಲ್ಸಕ್ಕೆ ಹೋದ್ರೆ ನೂರೆಂಟ್ ಸುಳ್ಳು ಹೊಡಿಬೇಕು, ನೂರೆಂಟ್ ತಾಪತ್ರಯ. ಇದು ತಗೋ ಅಳಿಮಯ್ಯ. ಏನದು? ಇದು ನನ್ನ ಹತ್ರ ಸಾಲ ತಗೊಂಡ್ರೋ ಪಟ್ಟಿ. ಎಲ್ಲಾರ ಹತ್ರನು ಹೋಗಿ ಬಡ್ಡಿ ವಸೂಲಿ ಮಾಡ್ಕೊಂಬಾ ಅಳಿಮಯ್ಯ. ಅಮ್ಮ, ಏನಮ್ಮ ಇದು? ಇವ್ರ ಹತ್ರ ಹೇಳ್ತಿದ್ಯಾ ನೀನು? ಯಾಕೆ ಬಡ್ಡಿ ವಸೂಲಿ ಮಾಡ್ಕೊಂಡು ಜೀವನ ಮಾಡೋದ್ರಲ್ಲಿ ನಮ್ ಗೌರವಕ್ಕೆ ಏನು ಕಮ್ಮಿ ಇಲ್ಲ. ನಾನೇ ಹೋಗ್ಬೇಕು ಅಂತಿದ್ದೆ, ಹೊಸ ರೇಷ್ಮೆ ಸೀರೆ ಉಟ್ಕೊಂಡಿದ್ದೀನಿ. ನೀನೇ ಹೋಗ್ಬಿಡ್ಬಾ ಅಳಿಮಯ್ಯ. ಮತ್ತೆ ಈ ಕೆಲಸ ನನ್ನಿಂದ ಮಾಡೋಕ್ಕಾಗೋದಿಲ್ಲ. ನಮ್ ಯಜಮಾನ್ರು ಹೇಳ್ತಿದ್ ಮಾತು ನನ್ಗೆ ಇವಾಗ ಜ್ಞಾಪಕಕ್ಕೆ ಬರ್ತಿದೆ. ಹೆಂಗ್ಸು ಊರ್ತಿರಿ ಕೆಟ್ಲು, ಗಂಡ್ಸು ಮನೇಲಿ ಕೂತ್ ಕೆಟ್ಟ ಅಂತ. ಅದು ಸಂಪಾದನೆ ಮಾಡದೇ ಇರೋ ಗಂಡಸ್ಗೆ ಊಟ ಸಹ ಹಾಕ್ಕೂಡ್ದು ಅಂತ ಹೇಳ್ತಿದ್ರು. ತಕೊಳಪ್ಪ, ನಮ್ ಬುಡಕ್ಕೆ ಕೊಡ್ಲಿ ಪೆಟ್ಟು. ಏನೇ ಮನೆ ಅಳಿಯ ಅಂತ ಮೊದಲನೇ ಕೆಲಸ? ಮತ್ತೆ ಕೊಡಿ, ತರ್ತೀನಿ. ಬಡವರ ರಕ್ತ ಹೀರಾದ್ರೂ ತರ್ತೀನಿ. ನಿಮ್ ಮತ್ತೆ ಸಹಾಯ ಮಾಡ್ಲಿಲ್ಲ ಅಂತ ಹೇಳಿಲ್ಲಪ್ಪ. ಒಡವೆನಾದ್ರೂ ಮತ್ತೆ ಇಟ್ಟು ನಿಮ್ ಮತ್ತೆ ಸಾಲ ತೀರ್ಸೋಣ ಅಂದ್ರೆ ಈ ತಾಳಿ ಬಿಟ್ರೆ ಬೇರೇನು ಇಲ್ಲ. ನಮ್ ಯಜಮಾನ್ರ ಫ್ಯಾಕ್ಟ್ರಿ ಬೇರೆ ಸ್ಟ್ರೈಕ್ ಆಗಿ ಹೋಗಿದೆ. ನಾನು ಈ ಮಕ್ಕಳು ಅನ್ನದ ಮುಖ ಕಂಡು ಮೂರ್ ದಿನ ಆಯ್ತಪ್ಪ. ದಯವಿಟ್ಟು ಈ ಬಡವ್ರ ಮೇಲೆ ಕರಿಕರ ತೋರ್ಸಪ್ಪ. ಅಯ್ಯೋ ಅಯ್ಯೋ, ಏನ್ ಮಾಡ್ಲಿ? ಬಡವರ ಕಂಡು ನನ್ನಿಂದ ನೋಡಕ್ಕಾಗೋದಿಲ್ವೇ? ನಾನೇನಾರು ಸಾಲ ಕೊಟ್ಟಿದ್ದಿದ್ರೆ ಪೂರಾ ವಜಾ ಮಾಡ್ಬಿಡ್ತಿದ್ದೆ. ಆದ್ರೆ ಕೊಟ್ಟಿರೋದ್ ನಮ್ಮ ಮತ್ತೆ. ಇಷ್ಟೆಲ್ಲ ಮಾತಾಡೋ ಅಂತ ಹೇಳಿದ್ದು ಅವಳೆ, ಇದ್ರೆ ನಾನೇ ಮಾತಾಡ್ತಿದ್ದೆ. ಮಕ್ಕಳು ಬೇರೆ ಊಟ ಮಾಡಿಲ್ಲ ಅಂತ ಹೇಳ್ತಿದ್ದೀರಾ? ಮಕ್ಕಳು ಹೊಟ್ಟೆ ತುಂಬಾ ಬಡ್ಡಿ ಹಾಕಿ ಬಡ್ಡಿ ಅತ್ತೆ, ಮಕ್ಕಳಿಗೆ ಹೊಟ್ಟೆ ತುಂಬಾ ಅನ್ನ ಹಾಕಿ. ಆ ದೇವ್ರು ನಿಮ್ ಚೆನ್ನಾಗಿ ಇಟ್ಟಿರ್ಲಪ್ಪ. ಆ ದೇವ್ರು ನಮ್ಮ ಮತ್ತೆ ಒಳ್ಳೆ ಬುದ್ಧಿ ಕೊಡ್ಲಿ. ಯೋ ಯೋ, ಏನಯ್ಯ ಇದು? ಮಕ್ಕಳು ಶಿಶುವಾರ ಇಟ್ಟಿದ್ಯೇನಯ್ಯ? ಅಲ್ಲಯ್ಯ, ಇಷ್ಟು ಮಕ್ಕಳಾದ್ರೆ ನಿಮ್ಗೆ ಇನ್ನೂ ಬುದ್ಧಿ ಬರಲ್ವಲ್ಲ. ಏನೋ ತಪ್ಪು ಮಾಡ್ಬಿಟ್ಟೆ, ಈಗ ಬುದ್ಧಿ ಬಂತು. ಈಗ ಬುದ್ಧಿ ಬಂದ್ರೆ ಏನ್ ಪ್ರಯೋಜನ? ರೈಲ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗಾಯ್ತು. ತಗೋ, ಇನ್ಮೇಲೆ ಹುಷಾರಾಗಿರು. ನಾನು ಯೂಸ್ ಮಾಡ್ಬೇಕು ಅಂತ ಇಟ್ಟಿತ್ತು.